ಸರ್ ಕುತ್ಕೊಂಡ್ಬಿಡಿ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ಇಲ್ಲಿ ಬಂದಿರೋರ್ತಕ್ಕಂಥ ದೊಡ್ಡವರು ಚಿಕ್ಕವರಿಗೆ, ಇವಾಗ ಈ ಸಾಂಗ್ ನೋಡಿದ್ರೆ ನಿಮ್ಗೆ ಹೆಂಗ್ ಅನ್ಸತ್ತೆ ನೀವೇ ನಮ್ಗೆ ಹೇಳ್ಬೇಕು. ಯಾಕಂದ್ರೆ ನಾವು ತುಂಬಾ ಕಷ್ಟಪಟ್ಟು ಇದೇ ಸಾಂಗ್ ಮಾಡಿದೀವಿ. ನೋಡಿದ್ರ ಮೇಕಿಂಗ್ ಆಗ್ಲಿ ಏನಾಗ್ಲಿ, ಇವಾಗ ಸಾರಿ ಹೇಳಿದ್ರು ಬಿಂದಿಗೆ ಅಂತ, ಬಿಂದಿಗೆ ಇತ್ತು ಇಸ್ತ್ರಿ ಬಟ್ಟಿಗೆ ಎಲ್ಲ ನಮ್ಮ ಮನೆ ತಗಿದೆ ಸರ್ ತರಿಸ್ಬಿಟ್ಟೆ. ಅದು ಬಂಡವಾಳ ಹಾಕಿದ್ದು ಹೌದೌದು ತರಿಸಿದ್ದೀನಿ. ನೋಡ್ಕೊಂಡು ಇರ್ಬೇಕಲ್ಲ ಸರ್, ಗಾಳಿಪಟ ರಿಲೀಸ್ ಆಗೋ ತನಕ ನಾವು ಇಸ್ತ್ರಿ ಪೆಟ್ಟಿಗೆ ಬಿಂದಿಗೆ ಬುಕ್ ಎಲ್ಲ ನೋಡಿ ಸರ್. ಇವರೇ ಇವ್ರ ಕಡೆಯಿಂದಾನೇ ಒಂದಿಷ್ಟು ಜನ ಇಂಜಿನಿಯರ್ಸ್ ನ ಕೊಟ್ಟು ಮಾಡಿಸಿದ್ದು ಪಂಡಿತ್ ಇಲ್ಲಿದ್ದಾರೆ ನಮ್ಮ ಕಲಾ ನಿರ್ದೇಶಕರು. ಅದೆಲ್ಲ ರಮೇಶ್ ಮೋಹನ್ ಪಂಡಿತ್. ನಾನೆಲ್ಲಾದ ಹೇಳ್ತಾನೆ ಇರ್ತೀನಿ ಬಸ್ ಮೀಟ್ ಅಲ್ಲಿ, ನಾನ್ ನಾಲ್ಕು ಸರಿ ಪಾಸ್ ಆಗಿದ್ದೀನಿ, ಈ ಸರಿ ಪಾಸ್ ಮಾಡಿ ಅಂತ ಪದೇ ಪದೇ ನಾನು ಹೇಳಲ್ಲ. ಇವಾಗ ನೀವು ನೋಡಿದೀರಾ, ನಿಮ್ಮ ಆಶೀರ್ವಾದ ನಮಗ್ ಬೇಕು. ದಯವಿಟ್ಟು ಈ ಸಾಂಗ್ ತುಂಬಾ ಚೆನ್ನಾಗಿದೆ ಕಾಲೇಜ್ ಸ್ಟೂಡೆಂಟ್ ಗೆ. ಇವಾಗ ನಮ್ಮನೇಲಿ ನಮ್ಮ ಮಗಳು ಅಷ್ಟೇ, ದಿನಾ ನನ್ನ ಮೊಬೈಲ್ ಅಲ್ಲಿ ಹಾಕೊಂಡು ಹಾಡ್ ಕೇಳ್ತಾನೆ ಇರ್ತಾರೆ. ತುಂಬಾ ಇಂಪಾಗಿದೆ, ಇಂಪಾದ ಸಂಗೀತ ಇದೆ ಅದರಲ್ಲಿ. ಎಕ್ಸ್ಪೆಷಲಿ ನಮ್ ಗಣೇಶ್ ಸರ್ ಅಂತೂ ಅವರು ಇವಾಗ ಹೇಳಿದ್ರು, ಇವರು ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ಅವರು ನೀವು ಫಿಲಮ್ ನೋಡಿದ್ರೆ ಗೊತ್ತಾಗತ್ತೆ ಅವ್ರ ಆಕ್ಟಿಂಗು ಹೆಂಗೇನು ಅಂತ. ನೀವು ದಯವಿಟ್ಟು ನಮ್ಗೆ ಸ್ವಲ್ಪ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ಕೋತೀವಿ ಸರ್. ಥ್ಯಾಂಕ್ ಯು ಸರ್.